अदृष्ट नाण्यको टीम एलिगेंट मूडबिद्र चांपियन क्षेत्र पालन आयुक है जीवन इष्टे बयसदा बयसदे बयके बयके मन रवानिकलिष्ट तुम्हें कदन कदाट क्वार्टर फाइनल कड़े एलिगेंट टीम एलिगेंट मूडबिद्र चांपियन वर्सस् विरुद्ध कटील फैंस कटील लेजेंड्स एंब आ बलिष्ट तंडगळ नडुविन कादाट यव तंडवागिरबहुदु सेमिफाइनल गे प्रवेशवन्न माडुत्ते एंबुदागिदे सवालु एरडु तंडगळल्लि बहळष्टु अनुभवद तारे इद्दारे आरंभिक जोड़ी शिव प्रसाद कटील तौशीफ अनास्टिक विभाग आड़ बलिष्ठ आटगार शिव प्रसाद कड़े ना मैदान मूले मूल आड़बल आटगार समर्थन आटगार आरंभिक जोड़ स्थानीय शिव प्रसाद कटील स्टेक विभाग आगमें मैदान पीठदराज अदे रीतल अरवे नूरा तब आवाहन अलग तेरे गए दयुट अड़चने आता है नम करे हमें नमंदे सहक नईन फाइव जस्ट रिमूव द वेहिकल प्लीज नी दी अड़चने आता है अरवे नूरा तब दुबई वाहन खंडित ಅಲ್ಲಿಂದ ಅದೇ ರೀತಿಯಲ್ಲಿ ಮತ್ತೊಂದು ವಾಹನ ಇದೆ ಅಲ್ಲಿ 92791 ಆ ವಾಹನವನ್ನು ಕೂಡ ಅಲ್ಲಿಂದ ತೆರವುಗೊಳಿಸಬೇಕಾಗಿದೆ ಎರಡು ಮೂರು ವಾಹನಗಳು ಅಡಚಣೆ ಆಗ್ತಾ ಇದೆ ನೋಡಿ 43120 ಆ ವಾಹನ ಕೂಡ ಅಲ್ಲಿಂದ ತೆರವುಗೊಳಿಸಬೇಕಾಗಿದೆ ದಯವಿಟ್ಟು ಯಾವುದೇ ಒಂದು ವಾಹನವನ್ನ ಅಲ್ಲಿ ಪಾರ್ಕ್ ಮಾಡುವಾಗ ದಾರಿಯಲ್ಲಿ ಬರುವಂತ ದಾರಿಯಲ್ಲಿ ಅಲ್ಲಿ ಪಾರ್ಕ್ ಮಾಡಬೇಡಿ ದಯವಿಟ್ಟು ಅಲ್ಲಿ ಅಡಚಣೆ ಆಗ್ತಾ ಇದೆ ಅದಕ್ಕಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಆ ಪಾರ್ಕಿಂಗ್ ವ್ಯವಸ್ಥೆ ಇರುವಂತ ಸ್ಥಳದಲ್ಲಿ ತಮ್ಮ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿ 43120 ಆ ಗಾಡಿಯನ್ನು ತೆರವುಗೊಳಿಸಿ ದಯವಿಟ್ಟು ಅದೇ ರೀತಿಯಲ್ಲಿ 92791 ಅಜಮಾನ್ಯ ವಾಹನ ಅದೇ ರೀತಿಯಲ್ಲಿ ಒಂದು ಟಿಡ ವಾಹನ 23802 ನಕೈದು ವಾಹನಗಳು ಅಡಚಣೆ ಆಗ್ತಾ ಇದೆ ಅಲ್ಲಿ ಬರುವವರಿಗೆ ಅವಕಾಶಗಳಿಲ್ಲ ಈ ಮೈದಾನವನ್ನು ಪ್ರವೇಶಿಸಲಾಗ್ತಾ ಇಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ತಮ್ಮಲ್ಲಿ ಆತ್ಮೀಯತವಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಕರೆಗೆ ಹೋಗಿಬಿಟ್ಟು ನಮ್ಮೊಂದಿಗೆ ಸ್ಪಂದಿಸಿ ಈ ವಾಹನದ ಮಾಲಕರು ದಯವಿಟ್ಟು ತಮ್ಮ ವಾಹನವನ್ನ ಅಲ್ಲಿಂದ ತೆರವುಗೊಳಿಸಿ
ಹಸಿರಾಜ್ ಎಸ್ತಗಾರಿಕೆ ನಮ್ಮನ್ನು ಬರೆಸಿದ್ದಾರೆ. ಫೆಬ್ರವರಿನ ದ್ವಿತೀಯ ಚಾಲ್ತಿಯಲ್ಲಿ ಶಿವ ಪ್ರಸಾದ್ ಎದುರಿಸಿ ಆಡಬಲ್ಲ ಆಟಗಾರ ಈರಿ ಅದ್ಭುತವಾದ ಹೊಡೆತ ನೇರವಾಗಿ ದಂಡಿಸಿದ್ರು. ಸೀಮಾ ರೇಖೆ ಗಡಿದಾಡ್ತಾ ಇದೆ. ನಾಲ್ಕು ರನ್ನಿನ ಜಮಾವಣೆ. ಶಿವಪ್ರಸಾದ್ ತನ್ನ ಅಟ್ಟಹಾಸವನ್ನು ಪ್ರಾರಂಭಿಸಿ ಬಿಟ್ಟಿದ್ದಾರೆ ನೋಡಿ. ಇದು ಶಿವಪ್ರಸಾದ್ ಕಟೀಲ್ ಸ್ಟ್ರೈಕ್ ವಿಭಾಗದಲ್ಲಿ. ಶಿವಪ್ರಸಾದ್ ಕಟೀಲ್ ಎರಡು ಎಸೆತಗಳ ಮುಂದೆ ನಾಲ್ಕು ರನ್ನಿನೊಂದಿಗೆ ಸ್ಟ್ರೈಕ್ ವಿಭಾಗದಲ್ಲಾದರೆ ತೌಸೀಫ್ ನಾವು ಸ್ಟ್ರೈಕ್ ವಿಭಾಗದಲ್ಲಿ. ಸಿರಾಜ್ ಎಸ್ತಗಾರಿಕಾ ಪೀಠದಲ್ಲಿ ಒಬ್ಬರಿನ ತೃತೀಯ ಎಸ್ತ ಚಾಲ್ತಿಯಲ್ಲಿ ಅದ್ಭುತವಾದ ಲೆಗ್ ಏರಿಯಾವನ್ನು ತನ್ನದಾಗಿಸಿಕೊಳ್ಳುವಾಗ ಸೀಮಾ ರೇಖೆ ಗಡಿದಾಟುವಾಗ ಆರು ಅಂಕಗಳು. ಬಿಟ್ಟು ಕೊಡ್ತಾ ಇಲ್ಲ. ಇಪ್ಪತ್ತ ಒಂದು ಕ್ರಮ ಸಂಖ್ಯೆ ಸಮವಸ್ತ್ರಧಾರಿ ಶಿವಪ್ರಸಾದ್ ಕಟೀಲ್ ಎಂಬ ಆರ್ಭಟದ ಆಟಗಾರ ತನ್ನ ಜವಾಬ್ದಾರಿಯನ್ನ ಮುಂದುವರಿಸಿಯೇ ಬಿಟ್ಟಿದ್ದಾರೆ. ಕಾರಣ ಇದು ತವರದೆ ಎಂಟು ಒಬ್ಬರುಗಳ ತಂಡವಿದು. ಯಾವ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡುತ್ತದೆ ಎಂಬುದಾಗಿದೆ ಸವಾಲುಗಳು. ಯುಎಇಯ ಮೂಲೆ ಮೂಲೆಗಳಲ್ಲಿ ಮೈದಾನದಲ್ಲಿ ಆಡಿದಂತ ಎರಡು ತಂಡಗಳು ಇದು ನೋಡಿ. ಹೈ ವೋಲ್ಟೇಜ್ ಆಗುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಒಬ್ಬರಿನ ಚತುರ್ಥ ಚಾಲ್ತಿಯಲ್ಲಿ ಅಡ್ಡಗಡಿಯ ಪ್ರಯತ್ನ ಈ ಬಾರಿ ಉಲ್ಟಾ ದಂಡಿಗೆ ಅಂತ ಅವಕಾಶವನ್ನ ನೀಡುತ್ತಾ ಇಲ್ಲ ಇಲ್ಲಿ ಸಿರಾಜ್. ನಾಲ್ಕು ಎಸೆತ ಮುಕ್ತಾಯ, ಹತ್ತರಲ್ಲಿ ಸ್ಥಗಿತ. ನಾಲ್ಕು ಎಸೆತಗಳ ಮುಂದೆ ಹತ್ತು ರನ್ ತನ್ನದಾಗಿಸಿಕೊಳ್ಳುತ್ತಾ ಶಿವಪ್ರಸಾದ್ ಕಟೀಲ್ ಎಂಬ ಆರ್ಭಟದ ಆಟಗಾರ ಸ್ಟ್ರೈಕ್ ವಿಭಾಗದಲ್ಲಿ. ವೆವರಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಈ ಬಾರಿ ದಂಡು ಮತ್ತು ಚೆಂಡಿನ ನಡುವೆ ನೋಡಿ ಯಾವುದೇ ಒಂದು ಮಾತುಕತೆ ಇಲ್ಲ. ನೇರವಾಗಿ ವೇಟ ಬಾಲಕನ ಭದ್ರ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದೆ. ಎಸೆತ ಇದು ಮುಕ್ತಾಯ. ಪ್ರಥಮ ಓವರಿನ ಐದು ಎಸೆತ ಮುಕ್ತಾಯಗೊಳ್ತಾ ಇದೆ. ಎಂಟು ಓವರ್ಗಳ ಪಂದ್ಯವಿದು. ಪ್ರಥಮ ಇನ್ನಿಂಗ್ಸ್ ಅನ್ನ ಕಟ್ಟಲು ಕಟೀಲ್ ಫೆನ್ಸ್ ಪರವಾಗಿ ಶಿವಪ್ರಸಾದ್ ಕಟೀಲ್ ಒಂದು ಕಡೆ ಸ್ಟ್ರೈಕ್ ವಿಭಾಗದಲ್ಲಿ. ಪ್ರಥಮ ಓವರಿನ ಅಂತಿಮ ಎಸೆತವನ್ನ ಎಸೆಯುವರೆ ಸಿರಾಜ್ ಎಲಿಗಂಟ. ಆಫ್ ಸ್ಟಂಪಿನ ಹೊರಗಡೆ ಚೆಮ್ಮಿದಂತ ಚೆಂಡು, ಅಡ್ಡ ಚೆಂಡು ಎಂಬ ನಿಶಾನೆ. ಕಟೆಯಲ್ಲಿ ಒಂದಂಕದ ಏರಿಕೆ. ವೆವರ್ ನಂಬರ್ ಪ್ರಥಮ ವೆವರಿನ ಐದು ಎಸೆತಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಹನ್ನೊಂದು ರನ್ನಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ ನೋಡಿ. ಸಿರಾಜ್ ತನ್ನ ವೆವರಿನ ಅಂತಿಮ ಎಸೆತವನ್ನು ಎಸೆಯುವರೆ. ಗಂಡಿನ ಪ್ರಯತ್ನ ಕತೆ ಹದಿನೈದರತ್ತ. ವಿವರ ನಂಬರ್ ಒಂದು ಮುಕ್ತಾಯ. ಯಾವುದೇ ಒಂದು ಅನಾಹುತವಿಲ್ಲ, ಯಾವುದೇ ಒಂದು ಎದುರಿಗೆ ಬಿಟ್ಟು ಕೊಡ್ತಾ ಇಲ್ಲ ತಂಡ. ಸಿರಾಜ್ ತನ್ನ ಪ್ರಥಮ ಓವರನ್ನ ನಿಭಾಯಿಸಿದ್ರು, ಹದಿನೈದು ರನ್ ಅನ್ನ ನೀಡಿದ್ರು. ಅದೃಷ್ಟದ ನಾಣ್ಯದ ಚಿಮ್ಮಿಗೆ ಗೆದ್ದುಕೊಂಡಂತ ಎಲಿಗಂಟ್ ಮಂಗಳೂರು.
टीम एलिगेंट मूड बिद्रे चांपियंस मोदल ना गमन कड़े टूर्नमेंट चांपियन हो तु द्वितीय ओवर प्रथम एस आश्रफ 94 द्वितीय ओवर प्रथम एस चाल आश्रफ 94 ओर अनुभव तारे आलौंडर तारे तुम्हु क्रम संख्य समवस्त्रधारी द्वितीय ओवर प्रथम एसत आड़बल आटगार स्ट्रैक विभाग अड चंड मनुषाने लैग स्टाप चंड गोटपालकन भद्र बगस सेरद्र अड चंड मनुषाने कं बता है द्वितीय गल्फ कर्नाटक कुटुंब आयोजित कर्नाटक क्रिकेट लीग न फाइनलिस्ट यार इन बहुत पंद्यू जीवन मैदान नेर दंडी वन बॉन्स मादरियल सीमा रेखे गड़ी दाट नाकु रन जोड़ने नोड़ी नाकु रन जमावणे कड़े तौसीफ आश्रफ तवर द्वितीय डीप स्क्वायर लेग भाग सेरिद चंडी कार्निवल वाहन अड़चने आता है 1-8-4-9-6 1-8-4-9-6 आ वाहन दयविटल तेरे मध्य दक्षण गाड़ी चंदीमारेखा शर्द कारण अदेष्टो मैदान तैपोटिया बलिष्ठवा अदेष्टो पंद्यू नोड़े मुक्त मुक्ताय पवर् प्ले तौसीफ निभा हदनाकु रन तौसीफ कड़े आर एसत हदनाकु रन शिवप्रसाद कटील मत द्वितीय ओवर चतुर्थ एसत चाल खात रन अदी ओवर की टीम गेम समाप्त हो चुकी है 30 की आंकड़ा पूरा हो चुकी है। आसान तरीका से एक रन जोड़ रहे थे इस वक्त तौसीफ ने, अभी शिवप्रसाद की बारी है। छह गेंद पर 14 रनों के साथ स्ट्राइक पर शिवप्रसाद अद्भुतवाद पंद्य नोड़ बहुत उत्तम रीतियों सजावटिके समय के सर तवाने शांति सहने सौहार्दत मैगूडिसिकोळ्ळुत्ता परिसरदल्लि गल्फ कर्नाटक कुटुंब एंब ओंदु संघटने क्रिकेट कर्नाटक प्रीमियर लीग अन्नु आयोजिसिकोळ्ळुत्ता मोदलिन वार लीग मादरिय पंद्यक्के अंतिम चुक्कियन्नु नीडुत्ता क्वार्टर फाइनल सेमीफाइनल फाइनल दिन मीसल नोड़ी आश्रफ मुंदुवरिसिद व्यवस्था
ಇಲ್ಲೋ ಒಂದು ಕಡೆ ಚೇತರಿಕೆ ಕಾಣಬೇಕಾಗಿದೆ. ಶಿವಪ್ರಸಾದ್ ಆರಂಭಿಕ ಹಂತದಲ್ಲಿ ಸಿಡಿದಂತಹ ಶಿವಪ್ರಸಾದ್ 21 ಕ್ರಮ ಸಂಖ್ಯೆ ಸಮವಸ್ತ್ರಧಾರಿ ಶಿವಪ್ರಸಾದ್ ಕಟೀಲ್ ಈ ಬಾರಿ ಚುಕ್ಕಿಯಾಗ್ತಾ ಇದ್ದಾನೆ ನೋಡಿ. ಅಂತಿಮ ಒಂದು ಎಸೆತ ಇದೆ ದ್ವಿತೀಯ ಓವರ್ ಅನ್ನ ಪೂರ್ತಿಗೊಳಿಸಲು. ಅಶ್ರಫ್ ಕೈಯಲ್ಲಿ ಚೆಂಡು. ಅಶ್ರಫ್ 94 ಎಂಬ ಓರ್ವ ಆಲ್ರೌಂಡರ್ ಆಟಗಾರ ತನ್ನ ದ್ವಿತೀಯ ಓವರಿನ ಅಂತಿಮ ಎಸೆತವನ್ನ ಎಸೆಯುವರೆ. ಖಾತೆ 31ರಲ್ಲಿದೆ. ತಿರುಗಿಸಿ ಬಡಿಯುವ ಪ್ರಯತ್ನ ಈ ಬಾರಿ. ಥರ್ಡ್ ಮ್ಯಾನ್ ಭಾಗಕ್ಕೆ ಸೇರಿದ ಚೆಂಡು. ಕ್ಷಣಕಾಲಕ್ಕೆ ಕ್ಷೇತ್ರಪಾಲಕ ಲೆಬ್ಬೈ ಎಂಬ ತೀರ್ಪುಗಾರಿಗೆ ಒಂದಂಕದ ಜೋಡಣೆ. ಈ ನಿಟ್ಟಿನಲ್ಲಿ ಓವರ್ ನಂಬರ್ 2 ಮುಕ್ತಾಯ. 37ರತ್ತ ಸಾಗ್ತಾ ಇದೆ. ಯಾವುದೇ ಒಂದು ಉದರಿಯನ್ನು ಬಿಟ್ಟುಕೊಡ್ತಾ ಇಲ್ಲ ತಂಡ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 ಓವರ್ ನಾವು ಸ್ಕೋರ್ ಮೊಸಾಂಟು 32 ನೋ ಲಾಸ್. ಫೋರ್ ಡೆಲಿವರಿ ಇಸ್ ಕಲೆಕ್ಟೆಡ್ ಟು 15 ರನ್ಸ್. ಅಂಡ್ ಶಿವಪ್ರಸಾದ್ ಕಟೀಲ್ 8 ಡೆಲಿವರಿ ಕೇಸಿಡ್ ಅಂಡ್ ಕಲೆಕ್ಟೆಡ್ ಟು 14 ರನ್ಸ್. ನಾವು ಸ್ಕೋರ್ ಮೊಸಾಂಟು 32 ನೋ ಲಾಸ್. ಫಾರ್ ದ ಔಟ್ ಸ್ಟ್ಯಾಂಡಿಂಗ್ ಮ್ಯಾಚ್ ಗೋಯಿಂಗ್ ಆನ್ ದ ಗ್ರೌಂಡ್ ನಂಬರ್ 1 ದ ಕ್ವಾರ್ಟರ್ ಫೈನಲ್ ಟೀಮ್ ಎಲಿಗನ್ ಮೂಡಬಿದ್ರೆ ಚಾಂಪಿಯನ್ ವರ್ಸಸ್ ಕಟೀಲ್ ಫ್ರೆಂಡ್ಸ್ ಕಟೀಲ್ ಲೆಜೆಂಡ್ಸ್. ಪವರ್ ಪ್ಲೇ ಮುಕ್ತಾಯಗೊಳ್ತಾ ಇದೆ. 2 ಓವರ್ ಮುಕ್ತಾಯ. 8 ಓವರ್ಗಳ ಪಂದ್ಯವಿದು. ಪ್ರಥಮ ಇನ್ನಿಂಗ್ಸ್ ಅನ್ನು ಕಟ್ಟಲು ಕಟೀಲ್ ಫ್ರೆಂಡ್ಸ್ ಭಾಗವಾಗಿ ಆರಂಭಿಕ ಜೋಡಿಗಳ ಮೈದಾನದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಉದರಿಯನ್ನು ಬಿಟ್ಟು ಕೊಡ್ತಾ ಇಲ್ಲ ಶಿವಪ್ರಸಾದ್ ಕಟೀಲ್. ಎದುರಿಸಿ ಆಡಬಲ್ಲ ಆಟಗಾರ ಅರೇಶಾನ್ ಮಲ್ಕಿ. ಓರ್ವ ಜಾದುಗಾರ ಎಸ್ತಗಾರ ಪರಿಣತ. ತಿರುಗಿಸಿ ಬಡಿಯುವ ಪ್ರಯತ್ನ. ಎಲ್ಲೋ ಒಂದು ಕಡೆ ನಿಶಾನೆಯನ್ನು ಇಡ್ತಾ ಇದ್ದಾರೆ ಶಿವಪ್ರಸಾದ್ ಕಟೀಲ್. ಕಾರಣ ಅದೆಷ್ಟೋ ಮೈದಾನದಲ್ಲಿ ಅವರು ಆ ಒಂದು ಕಾರ್ಯವನ್ನ ನಡೆಸಿಕೊಟ್ಟಿದ್ದಾರೆ. ಒಂದೊಮ್ಮೆ ಡೀಪ್ ಮಿಡ್ಲ್ ವಿಕೆಟ್ ಏರಿಯಾವನ್ನ ಚುನಾಯಿಸುವಂತ ಸಂದರ್ಭದಲ್ಲಿ ಆ ಎಸ್ತಗಾರನ ಎಸೆತ ಬಿದ್ದ ನಂತರ ಅದನ್ನ ಡೀಪ್ ಕವರ್ ಏರಿಯಾ ಆಗಿರಬಹುದು, ಎಕ್ಸ್ಟ್ರಾ ಕವರ್ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗವಾಗಿರಬಹುದು ತನ್ನದಾಗಿಸಿಕೊಂಡಂತಹ ಅದೆಷ್ಟು ಪಂದ್ಯಗಳನ್ನು ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು. ಡೀಪ್ ಮಿಡ್ಲ್ ವಿಕೆಟ್ ಭಾಗ ಸೀಮಾ ರೇಖೆ ಗಡಿದಾಡ್ತಾ ಇದೆ ಶಾರ್ಕ. 6 ರನ್. ಆಲ್ ಮೈ ಚೆಕ್. ಎರಡು ಓವರ್ ಮತ್ತು 4 ಎಸೆತ ಮುಕ್ತಾಯ. 45ರತ್ತ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರುವ ಪಂದ್ಯವಿದೆ. ಎರಡು ತಂಡಗಳು ಬಲಿಷ್ಠ ತಂಡಗಳು.
ರೇಷಾನ್ ಮುಲ್ಕಿ ತನ್ನ ಒಬ್ಬರಿನ ಪಂಚಮ ಎಸೆತವನ್ನ ಎಸೆಯುವರೆ ಎದುರಿಸಿ ಆಡಬಲ್ಲ ಆಟಗಾರ ಶೌಕ್ ವಿಭಾಗದಲ್ಲಿ Thank you.
ಅಂತ ಹೋಗ್ತಾ ಇದ್ದೆ. ಏನು 3.15 ಕಂಪನಿ ಹಾಕೊಂಡ್ಬಿಟ್ಟೆ ಇಲ್ಲ ಇಲ್ಲ ಈಗ ನಾ ಅಲ್ಲಿ ಒಂದು ಕಂಪನಿ ಹಾಕೊಂಡ್ಬಿಟ್ಟು ಬಂತೆ ಒಂದು ಕಡೆ ತಗೊಳಕ್ಕೆಲ್ಲ माइक थोड़ा चेंज कर. इसमें थोड़ा उसको इधर आगे कर. ರನ್ನಿನ ಜೋಡಣೆಯಾಗಿದೆ. ಹಂದಾನ ಉಡುಪಿ ತಂಡದ ಕಪ್ತಾನ ಜವಾಬ್ದಾರಿ ಆಟಗಾರನ ಉದರಿ ಕಳೆದುಕೊಳ್ಳುತ್ತಾ ಇದೆ. ಸಮಯ ಪರಿಸ್ಥಿತಿ ಎಲ್ಲವನ್ನ ಗಮನಿಸಿಕೊಂಡು ಆಡುವ ಆಟಗಾರ ದೊಡ್ಡ ಒಂದು ಹೊಡೆತಕ್ಕ ಪ್ರಯತ್ನ ಪಟ್ಟರು. ಕ್ಯಾಚ್ ಔಟ್ ಮಾದರಿಯಲ್ಲಿ ಬ್ಯಾಟ್ ಪೆವಿಲಿಯನ್ ಬಾರಿ ಪಂದ್ಯದ ವೀಕ್ಷಣೆ ಪ್ರಮುಖ ಮಾಡ್ತಾ ಇದ್ದಾರೆ. ಹಂದಾನ್ ಉಡುಪು ಅನ್ಯತನ ದಂಡಗಾರಿಕಾ ಕೂಟದಲ್ಲೇ ಸೂರ್ಯಕಾಂತ್ ಓವರ್ ನಂಬರ್ 4 ಮುಕ್ತಾಯವಾಗಿದೆ. 8 ಓವರ್ಗಳ ಪಂದ್ಯ ನೋಡಿ ಕಥೆಯಲ್ಲಿ 58 ರನ್ನಿನ ಜೋಡಣೆಯಾಗಿದೆ. ಒಂದು ಕಡೆ ಮಿಥುನ್ ಶೆಟ್ಟಿ ಕಟೀಲ್ ಕಟೀಲ್ ಪರಿಸರದ ಓರ್ವ ಮತ್ತೊಂದು ಅನುಭವದ ಆಟಗಾರ ಬಲಿಷ್ಠ ಕ್ರೀಡಾಪಟು ಮಿಥುನ್ ಶೆಟ್ಟಿ ಕಟೀಲ್ ಸ್ಟ್ರೈಕ್ ವಿಭಾಗದಲ್ಲಿ ಸೂರ್ಯಕಾಂತ್ ನ ಸ್ಟ್ರೈಕ್ ವಿಭಾಗದಲ್ಲಿ ಆದರೆ
ಓವರ್ ನಂಬರ್ 4 ಮುಕ್ತಾಯಗೊಂಡಿದೆ ಖಾತೆಯಲ್ಲಿ 58 ರನ್ನನ್ನು ಜೋಡಣೆ ತನ್ನದಾಗಿಸಿಕೊಳ್ಳುತ್ತಾ ಇದೆ ಕಟೀಲ್ ಫ್ಯಾನ್ಸ್ ಬಹುಷ್ಟು ದೂರಿಯ ಪಂದ್ಯ ಕೂಟ ಇದು ಸಮಯ 12 ಗಂಟೆ 47 ನಿಮಿಷ ಮುಕ್ತಾಯಗೊಂಡಿದೆ ಸೆಮಿಫೈನಲ್ ಗೆ ಪ್ರವೇಶಿಸುವ ಮತ್ತೊಂದು ತಂಡ ಯಾವುದು ಎಂದು ಕೇಳಿದರೆ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಕಾರಣ ಮೈದಾನದಲ್ಲಿ ಎರಡು ತಂಡಗಳ ನಡುವೆ ಬಲಿಷ್ಠ ಕದನ ಕಾದಾಟ ನೋಡಿ ಖಾತೆಯಲ್ಲಿ 58 ರನ್ನಿನ ಜೋಡಣೆಯಾಗಿದೆ ಅಮಿತನ್ ತನ್ನ ಜವಾಬ್ದಾರಿಯುತ ಆಟವನ್ನು ಮುಂದುವರಿಸಿದಕ್ಕೆ ಡೀಪ್ ಕವರ್ ಪಾಯಿಂಟ್ ನಿಶಾನೆಯನ್ನು ತನ್ನದಾಗಿ ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ಎಲಿಗೆಂಟ್ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡು ಎದುರಾಳಿ ತಂಡಕ್ಕೆ ದಾಂಬಿಗಾರಿಕೆಯನ್ನು ಬಿಟ್ಟುಕೊಟ್ಟಿತ್ತು 62 ಖಾತೆಯಲ್ಲಿ 3 ಎದುರಿಯನ್ನು ಬಿಟ್ಟುಕೊಡುತ್ತಾ ಆ ದೊಡ್ಡ ಹುಡುಗ ಗಮಯ ಮೈದಾರಿ ಜೀವಾರೇಖೆಯ ಗಡಿದಾಡ್ತಾ ಇದೆ ಆರು ರನ್ನಿನ ಜೋಡಣೆ ಮಿಥುನ್ ಶೆಟ್ಟಿ ಸ್ಥಿತಿಗತಿಯನ್ನು ಹಲೋ ಹಲೋ ಹಲೋ
क्या नाम है उसका? नाम क्या है? नहीं नहीं इधर ही है। वैसे मैं माइक भी चेक करेगा ना फिर। सर क्या नाम है? नाम
काम तो करते हैं। वो आएगा आप चेक करके रख दो। अजय मैं चेक पर बस भरा क्या लोगे? हाँ मिस्टर अजय गैस का निकाल हम चेक दो माइक। मिस्टर अजय हेलो 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 अभी इसका क्या है? हाँ इसको इधर से ऑफ करना क्योंकि ये चार्ज होता है ये वाला। ओके जब चाहिए इधर से ऑन करो। हाँ फिर उधर से करो। एक बार इधर ऑन करो। हेलो 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 ओके इसको इधर से ऐसे प्रेस करके लॉन्ग प्रेस करके लॉन्ग प्रेस का ऑफ लॉन्ग प्रेस करके ऑन ला। ओके इसको चार्जर उस तरफ वाले से पूछ पूछ कर। हां ओके ये मैं क्योंकि स्पेयर लेके आया हूं। हां ओके इन केस कुछ भी इशू हो जाएगा तो अगर चाहिए तो आपको ये भी मैं चेक करवाता हूं। नहीं नहीं वो भी चैलेंज चले तो देखो बोलो कुछ। अजय हेलो Thank you.
इसका इसके लिए चार्जर चाहिए ना, यूएसबी डालने के लिए वो वाला चार्जर। इसको यार वो तो नहीं है ना अभी। अब ये अडैप्टर है आपके पास? चेंज कर दिया वहां का या लाया यहां का? हां ओके हो गया, अडैप्टर नहीं है मेरे पास अभी। अडैप्टर ये ले, ये आपको बोलना क्या इधर? हां ये मैं बोल रहा हूं कि गाड़ी कौन सी हटानी। ये देखिए इधर से ऑन करेंगे ये, वो तो ऐसे ऑन छोड़ देंगे तो चार्जर जाएगा। मैं भी उसका, इसमें बैटरी मैंने दूसरे वाला डाल के भी इसको रेडी किया। अभी आना है? बोले नहीं नहीं एक मिनट पहले उसको पूछ लो कौन सी गाड़ी है। इधर से आपका ये ब्लैक गाड़ी मेरे है। हेलो क्या गाड़ी नंबर है? तो ये ना गाड़ी आओ गाड़ी Volkswagen 136. Your car is blocking, please take it out. Last call for Nissan Tira 2380. Nissan Tira 23802.
please take off your car from the entrance. Nissan Terra 23802. Last and final call. ಹತ್ತು ಸರಿ ಅನೌನ್ಸ್ ಮಾಡಲಾಗಿದೆ ನಿಸಾನ್ ಟೆರಾ 23802 ಬೆಳಗ್ಗೆ ನೀವು ಕಾರ್ಯ ನೀವು ಎಂಟ್ರೆನ್ಸ್ ನೀವು ಆಗಿ ಬ್ಲಾಕ್ ಮಾಡ್ತಾ ಇದ್ದೀರ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀವಿ Thank you.
धनुष
ಚೇರ್ ಇಡಬೇಕಂತೆ ಮತ್ತೆ ಇಲ್ಲ ಕೆಳಗೆ ಇಡಬೇಕು ಇಲ್ಲಿ ಇದು ಈಗ ಈ ಚೇರ್ ನೆಡೆಡ್ ಕೊಡಿ ನನಗೆ ನಾನು ಕೆಳಗೆ ಕೊಡ್ತೀನಿ ಸರಿ ಮತ್ತೆ ನೀವು ಇಲ್ಲಿ ಏನ್ ಮಾಡೋದು ನಾನು ಜಾಬ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಟೆಕ್ನಿಷಿಯನ್ ಐಟಿಯನೋ ಅಥವಾ ಡಿಪ್ಲೊಮಾ ಇಲ್ಲ ಇಲ್ಲಿ ಬಂದ ಇಲ್ಲಿ ಬಂದು ಎಲ್ಲ ಕಲ್ತಿರ್ತೀನಿ ಇವತ್ತಾದ್ಮೇಲೆ ಒಂದು ಸ್ಲೋ ಐತೆ ಆದ್ಮೇಲೆ ಇಲ್ಲಿ ಬಂದೆ ಹತ್ತು ವರ್ಷ ಹದಿನಾರು ಒಂದು ಓವರ್ ಹೇಳ್ಬಾರ್ದು ನೂರ ಕೂಡ ಅಷ್ಟ ಹದಿನಾಲ್ಕು या तो आप वो अडाप्टर लेके आओ अडाप्टर ओके अडाप्टर है हमारे पास तो ठीक है लेके ओके हां तो हमारा जल्दी 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 लेकर चार्जिंग डाल दो हम चार्ज करके लगाए इधर ये यूज करके आया खत्म है इसलिए मैं बोल रहा हूं लास्ट टाइम भी ऐसा ही हो गया ये खत्म हो गया फिर लेफ्ट साइड भागना पड़ा आप लेके आओ नहीं नहीं इसका इसके एक अलग है ना बस आप मेरे कभी ये मत सिखाओ प्लीज नहीं मैं पूछ रहा हूं ज्यादा क्वेश्चन करके फायदा नहीं है बोला इसका अडाप्टर है तो लेके मैं डाल दे ಫೈನಲ್ ಮ್ಯಾಚ್ ಅವ್ರ ದೇಡ್ ಸರ್ ಹೊಡೆಯವ್ರಿದ್ರ ಅಷ್ಟೇ ನಿಂದ ಅವ್ರು ಹೊಡೆದ್ರು ಮ್ಯಾಚ್ ನೋಡಿದ್ರು ಬಾಕ್ ಕಟ್ಕೊಂಡು ಆಡ ಗಾಡಿಕ್ಕಿ ಸೇವಲ್ ಮತ್ತು ಸೇವಲ್ ಮತ್ತು ಸೇವಲ್ಗಳು
बढ़िया अलहमदिल्ला है ना। खाना नहीं लेना है क्या? कौन सा है इसमें? ये वाला ಕ್ರೀಡಾಪಟುಗಳೇ, ಅಭಿಮಾನಿಗಳೇ, ತಮ್ಮಲ್ಲಿ ಒಂದು ವಿನಂತಿ. ಮೈದಾನದ ಸುತ್ತಮುತ್ತ ಕಸಗಳನ್ನು ಹಾಕಬೇಡಿ,
ಅದಕ್ಕಾದಂತ ಒಂದು ಸ್ಥಳವನ್ನ ಆಯೋಜಿಸಲಾಗಿದೆ. ಆ ಕಸದ ಬುಟ್ಟಿಗೆ ಕಸವನ್ನ ಹಾಕಿ ನಮ್ಮೊಂದಿಗೆ ಸಹಕರಿಸಿ. ಸ್ಕೋರ್ ಮುಸಾಂತೆ 53-4 ಲಾಸ್ ಆಫ್ ಒನ್ ವಿಕೆಟ್. ವಿ ನೀಡ್ 32 ರಿಕ್ವೈರ್ಡ್ ಟು 73 ರನ್ಸ್. 32 ಎಸೆತದ ಮುಂದೆ 73 ರನ್ನಿನ ಅವಶ್ಯಕತೆ. ಶಾಂಶು ಡೇಂಜರಸ್ ಬ್ಯಾಟ್ಸ್ಮನ್. ಶಾಂಶು 3 ಎಸೆತದಲ್ಲಿ 18 ರನ್ನು. 3 ಷಡ್ಕದೊಂದಿಗೆ ಕ್ರಮ ಸಂಖ್ಯೆ 7 ಕ್ರಮ ಸಂಖ್ಯೆ ಸಮಸ್ಯೆ. ವಸ್ತ್ರಧಾರಿ ಮೈದಾನದಲ್ಲಿ ಶಾಂಶು ಶೂನ್ಯ. 3 ಮುಂದೆ 18 ಶಾಂಶು. ಈ ಬಾರಿ ಒನ್ ಬೌನ್ಸ್ ಮೂಲಕ ಚೇತ್ರಪಾಲಕ ಅಶ್ವತ್ ಸಾಧ ಕೈಗೆತ್ತಿಕೊಳ್ತಾ ಇದ್ದಾರೆ ಚಂಡ. ಒಂದೇ ಒಂದು ರನ್ನಿಗೆ ಅವಕಾಶ. 31 ಎಸೆತಗಳ ಮುಂದೆ 72 ರನ್ನಿನ ಅವಶ್ಯಕತೆ. ದ ಸ್ಕೋರ್ ಮುಸಾನ್ ಟು 54 ಲಾಸ್ ಆಫ್ ಒನ್ ವಿಕೆಟ್. 2/5 ಡೆಲಿವರೀಸ್ ಕಂಪ್ಲೀಟೆಡ್. ಕರ್ನಾಟಕ ಕ್ರಿಕೆಟ್ ಲೀಗ್ ಯಾರ ಪಾಲಾಗುತ್ತ? ಎಲ್ಲ ಸವಾಲುಗಳಿದೆ. ನಾಲ್ಕು ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್ಗೆ ಒಂದೇ ದಿನ ಮೀಸಲಿಟ್ಟ ಸಂಘಟನೆ ನೋಡಿದೆ. ಸಫ್ವಾನ್ ಜವಾಬ್ದಾರಿ ಮುಂದುವರಿಸುವ ನಿಟ್ಟಿನಲ್ಲಿ 1 ರನ್ನಿನ ಜೋಡಣೆ. ಓವರ್ ನಂಬರ್ 3 ಮುಕ್ತಾಯ. 55 ರನ್ನಿನ ಜೋಡಣೆಯಾಗಿದೆ. After the condition of 3 over, now the score is on to 55. A loss of 1 wicket. We need a 30 delivery. Required to 71 runs. ಅದೇ ರೀತಿಯಲ್ಲಿ ನೋಡಿ ಕ್ರೀಡಾಭಿಮಾನಿಗಳ ಕ್ರೀಡಾಪಟುಗಳ ಮೈದಾನದ ಸುತ್ತಮುತ್ತ ಕಸಗಳನ್ನು ನಾವು ನೋಡ್ತಾ ಇದ್ದಾವೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಆತ್ಮೀಯತೆಯನ್ನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ನೋಡಿ ಅದಕ್ಕಂತಲೇ ಒಂದು ಕಸದ ಬುಟ್ಟಿಯನ್ನು ಆಯೋಜಿಸಿದ್ದಾರೆ. ದಯವಿಟ್ಟು ಆ ಕಸ ಕಡ್ಡಿಗಳನ್ನ, ಯಾವುದೇ ಒಂದು ತಂಪು ಪಾನೀಯಗಳು ಕುಡಿದಿರಬಹುದು, ಅದರ ಕಸಗಳನ್ನ ಆ ತೊಟ್ಟುಗಳಲ್ಲಿ ಹಾಕಿ ನಮ್ಮೊಂದಿಗೆ ಸಹಕರಿಸಿ. ಯಾಕಂದ್ರೆ ತುಂಬಾ ಕಷ್ಟ ಇದೆ ಒಂದು ಆಯೋಜನೆ ಅಂದ್ರೆ. ನೋಡಿ ವಿದೇಶ ಮಣ್ಣಲ್ಲಿ ಪ್ರವಾಸಿ ಜೀವನದ ಒಂದು ಭಾಗವಾಗಿ ತಮ್ಮಲ್ಲಿ ಕ್ರೀಡೆಯ ಮೂಲಕ ತಮ್ಮೊಂದಿಗೆ ಆಯೋಜಿಸಿದ್ರ ಮೂಲಕ ತಮ್ಮನ್ನ ಈ ಒಂದು ಅವಕಾಶವನ್ನು ನೀಡಿದ ಗಲ್ಫ್ ಕರ್ನಾಟಕ ಕುಟುಂಬ ನಿರಂತರವಾಗಿ ಕ್ರೀಡೆ ಮಾತ್ರವಲ್ಲ ಹಲವಾರು ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಒಂದು ಸಂಘಟನೆ. ಈ ನಿಟ್ಟಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತೊಂದು ಅವಕಾಶವನ್ನ ನೀಡಿದ್ದಾರೆ. ಕರ್ನಾಟಕ ಕ್ರಿಕೆಟ್ ಲೀಗ್ ಎಂಬ ಒಂದು ಪಂದ್ಯವನ್ನು ಇಲ್ಲಿ ಆಯೋಜಿಸುವುದರ ಮೂಲಕ ನೋಡಿ ಲೀಗ್ ಮಾದರಿಯ ಪಂದ್ಯಕ್ಕೆ 2 ದಿನವನ್ನು ಮೀಸಲಿಟ್ಟರು. ಅದೇ ರೀತಿಯಲ್ಲಿ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಫೈನಲ್ಗೆ 1 ದಿನದ ದಿನವನ್ನ ಮೀಸಲಿಟ್ಟರು. ಈ ನಿಟ್ಟಿನಲ್ಲಿ ತಮಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತರಾಗೋಣ. ಅವರೆಲ್ಲ ಸಹಕಾರಿಗಳಾಗಿ ನಾವು ಅವರಲ್ಲಿ ಭಾಗಿಯಾಗೋಣ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಈ ಮಧ್ಯೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವಿಲ್ಲಿ ಫಾಲಾಗ್ತಾ ಇದೆ. ಕರ್ನಾಟಕ ಗಲ್ಫ್ ಕರ್ನಾಟಕ ಕುಟುಂಬದ ಎಂಬ ಒಂದು ವಾಟ್ಸಪ್ ಬಳಗವಿದೆ. ಈ ಮಧ್ಯೆ ಒನ್ ಬೌನ್ಸ್ ಮೂಲಕ ಕಾನ್ಸೆಪ್ಟ್ ಗಾರ್ ಬೌಂಡ್ರಿ ಮಾಡಿ 4 ರನ್ನಿನ ಜಮಾವಣೆಗೊಳ್ತಾ ಇದೆ. ಧೀರಜ್ ಪೂಜಾರಿ ಮತ್ತು ಆರಂಭವಾಗುವಾಗ ಇದು ಅತ್ತೆಯ ಕಾಲ ಅಂತ ಹೇಳಿದ್ದೆ. ಆಗ ಸೊಸೆಯ ಕಾಲ ಯಾವಾಗ ಅಂತ ಕೇಳಿದ್ರು, ಅವಾಗ ಹೇಳಿದೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಸೊಸೆಯ ಕಾಲ ಆರಂಭವಾಗಬೇಕಾಗಿದೆ. ಆರಂಭಿಸಿ ಬಿಟ್ಟಿದ್ದಾರೆ. ಈ ಮಧ್ಯೆ ಶುಭವಾರ ಓಸ್ಟ್ರೀ ಸಿಕ್ಸ್ 6 ರನ್ನಿನ
ಜೋಡನ್ನು ನೋಡಿ, ಮ್ಯಾಚ್ ರೋಮಾಂಚನಗೊಳ್ತಾ ಇದೆ. ಯಾವ ಸಮಯಕ್ಕೂ ಪರಿಸ್ಥಿತಿ ಗಲ್ಫ್ ಕರ್ನಾಟಕ ಕುಟುಂಬ ಎಂಬ ಒಂದು ಸಂಘಟನೆ ಖಂಡಿತವಾಗಿಯೂ ವಿದೇಶ ಮಣ್ಣಿನಲ್ಲಿ ಕ್ರೀಡೆ ಜೊತೆ ಮಾತ್ರವಲ್ಲದೆ ಊರಿನಿಂದ ಬಂದವರು ತನ್ನ ಜೀವನದಲ್ಲಿ ವೃತ್ತಿ ಜೀವನಕ್ಕೆ ಆಗಮಿಸಿದಾಗ, ಅವರಿಗೆ ವೃತ್ತಿ ಇಲ್ಲದಾದಾಗ ಆ ವೃತ್ತಿಗೋಸ್ಕರ ಅವಕಾಶ ಮಾಡುವುದಕ್ಕೋಸ್ಕರ ಉದ್ಯೋಗ ಸಮೂಹ ಎಂಬ ಒಂದು ವಾಟ್ಸಪ್ ಬಳಗವನ್ನ ಆಯೋಜಿಸಿಕೊಂಡಿದೆ. ಈ ನಿಟ್ಟಿನ ಅದೊಂದಿಗೆ ಈ ಮಧ್ಯ ಕಿಯಾ ಸ್ಪೋರ್ಟೇಜ್ ಈ ವಾಹನದ ಮಾಲಕರಾಗಿರತಕ್ಕಂತ ಮರವಿಂದ್ರ ಅವರ ದಯವಿಟ್ಟು ಮೈದಾನ ನಂಬರ್ ಒಂದರ ವೀಕ್ಷಕ ವರ್ಣಕೊಟ್ಟಿಗೆ ನಮ್ಮೊಂದಿಗೆ ಬಂದು ಸಹಕರಿಸಿ ದಯವಿಟ್ಟು ತಮ್ಮನ್ನ ಆತ್ಮೀಯತೆಯಿಂದ ಪ್ರೀತಿಯಿಂದ ನಾವು ಆಹ್ವಾನಿಸಿಕೊಳ್ತಾ ಇದ್ದೇವೆ. ಬಹಳ ಅದ್ಧೂರಿಯ ಪಂದ್ಯ, ಎರಡು ಬಲಿಷ್ಠ ತಂಡಗಳ ನಡುವಿನ ಸಮರ, ಒಂದಿಷ್ಟು ಅಭಿಮಾನಿಗಳಿಗೆ ಫೈನಲ್ ತರ ಕಾಣ್ತಾ ಇದೆ. ಏನೇ ಇರಲಿ, ಕ್ವಾರ್ಟರ್ ಫೈನಲ್ ಮುಖಾಮುಖಿ. ಖಂಡಿತವಾಗಿಯೂ ಗುರುತಿಸಲ್ಪಡಬೇಕಾಗಿ ಈ ಸಂದರ್ಭದಲ್ಲಿ ಒಬ್ಬ ಆಟಗಾರ, ಒಬ್ಬ ಅಫಿಷಿಯಲ್ ಚಾನೆಲ್ಸ್ ಆಗಿರ್ಬೋದು. ನೋಡಿ, ನಾವು ನೋಡ್ತಾ ಇದ್ದೇವೆ ಮೈದಾನ ನಂಬರ್ ಏಳರಲ್ಲಿ, ಆ ಮೈದಾನದ ಮಧ್ಯೆ ನಾವು ನೋಡ್ತಾ ಇದ್ದೇವೆ ಡಿ ಗಲ್ತಿನ ಟೀಮ್ಗಳು ಬರ್ತಾ ಇವೆ. ಖಂಡಿತವಾಗಿಯೂ ಈ ಒಂದು ಪಂದ್ಯಾಕೂಟಕ್ಕೆ ನಮಗೆ ಪ್ರೋತ್ಸಾಹವಾಗಿ ನೀಡಿದ್ದಾರೆ. ಖಂಡಿತವಾಗಿ ನಾವು ಅವರನ್ನ ಗುರುತಪಡಿಸ್ತಾ ಇದ್ದೇವೆ. ಟೋಟಲ್ ಸ್ಪಾನ್ಸರ್ಗಳನ್ನ ಖಂಡಿತವಾಗಿಯೂ ನಾವು ಗೌರವಿಸಲೇಬೇಕು. ಅದೇ ರೀತಿಯಲ್ಲಿ ಸಿಲ್ವರ್ ಸ್ಪಾನ್ಸರ್ಗಳು ಅವರನ್ನು ಕೂಡ ಗುರುತುಪಡಿಸಲೇಬೇಕು. ಕಾನ್ಸೆಪ್ಟ್ ಕೇರ್ ಟೆಕ್ನಾಲಜೀಸ್, ಎಸ್ಆರ್ಎನ್ ಕನ್ಸಲ್ಟಿಂಗ್ ಸರ್ವಿಸಸ್, ಕೇರ್ ಹಬ್ ಹೆಲ್ತ್ ಕೇರ್, ಬ್ರಾನ್ಸ್ ಸ್ಪಾನ್ಸರ್ ಧೀಮಾ, ಅದೇ ರೀತಿಯಲ್ಲಿ ಇಂಟೆನ್ಸಿವ್ ರಿಯಲ್ ಎಸ್ಟೇಟ್, ಪಾಪಾ ರೆಸ್ಟೋರೆಂಟ್, ಡೆಲ್ಟಾ ಕನ್ಸಲ್ಟೆಂಟ್. ಖಂಡಿತವಾಗಿ ಇವೆಂಟ್ ರಿಟೇಲ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಸಪೋರ್ಟ್, ಖಂಡಿತವಾಗಿಯೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ನಿಮ್ಮ ಸೇವೆ, ನಿಮ್ಮ ಪ್ರೋತ್ಸಾಹ ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎಂದು ಹೇಳಿಕೊಳ್ತಾ ಪಂದ್ಯದ ಸ್ಥಿತಿಗತಿಯತ್ತ ನಾವು ಗಮನಿಸಿಕೊಳ್ಳಬೇಕಾಗಿದೆ. ಒಬ್ಬೊಬ್ಬರು ನಂಬರ್ 4 ಮುಕ್ತಾಯ, ಮೈದಾನದ ಮಧ್ಯೆ ಸಮಾಲೋಚನೆ ನಡೆಯುತ್ತಾ ಇದೆ. ಕಾರಣ 24 ಎಸೆತಗಳ ಮುಂದೆ 43 ಓಟದ ಅವಶ್ಯಕತೆ. ಮರವಿಂದ್ರವರು ದಯವಿಟ್ಟು ಬನ್ನಿ. ಜಗತ್ತು ಮರವಿಂದ್ರವರ ನಮ್ಮ ಈ ಒಂದು ಸ್ವರವನ್ನು ನಾವು ತಾವು ಆಲಿಸ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಮರವಿಂದ್ರ ಅವರ ಸಂಶಯ ಸ್ಟ್ರೈಕ್ ವಿಭಾಗದಲ್ಲಿ 24 ಮುಂದೆ 43 ಬೇಕಾಗಿದೆ. ವಿ ನೀಡ್ 24 ಡೆಲಿವರಿ ರಿಕ್ವೈರ್ಡ್ 43 ರನ್ಸ್. ನೌ ದ ಸ್ಕೋರ್ ಮಸ್ ಆನ್ 83 ಲಾಸ್ ಆಫ್ ಒನ್ ವಿಕೆಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ 4 ಓವರ್. ಇಟ್ ಇಸ್ ದ ಮ್ಯಾನ್ ಶಫ್ವಾನ್, ಸಾರಿ, ಇಟ್ ಇಸ್ ದ ಮ್ಯಾನ್ ಶಾಮ್ಶು ಆನ್ ದ ಸ್ಟ್ರೈಕ್. ಶಾಮ್ಶು ಫೇಸ್ ಇಸ್ 4 ಡೆಲಿವರಿ, ಈಸ್ ಕಲೆಕ್ಟೆಡ್ ಟು 19 ರನ್ ಅಂಡ್ ಶಫ್ವಾನ್ 12 ಡೆಲಿವರಿ, ಈಸ್ ಕಲೆಕ್ಟೆಡ್ 48 ರನ್. ಚನ ಗಾಲಗಾರಿಯಲ್ಲಿ ಚೆಂಡು, ಎಲ್ಲ ಒಂದು ಗಡನಾಗುತ್ತ ಜೀವನ ಲಭಿಸ್ತಾ ಇದೆ ಶಾಮ್ಶುವಿಗೆ.
ಒಂದು ಕ್ಯಾಚ್ ಅನ್ನು ತನ್ನದಾಗಿಸಿಕೊಳ್ಳುತ್ತಿದ್ದರೆ ಶಂಶು ಅಂತ ಪಂದ್ಯದ ವೀಕ್ಷಣೆಯಲ್ಲಿ ಮರಳುತ್ತಿದ್ರು. ಅಜಯ್ ಎಲ್ಲಿದ್ದೀರಾ? ಡಗ್ ಔಟ್ ಒನ್ ಹತ್ರ ಬರ್ಬೇಕು ಅಜಯ್. ಕಲ್ಕುಳೂರು ಕೋರ್ ಟೀಮ್ ಮೆಂಬರ್ ಅಜಯ್ ಕೈ ಮಧ್ಯ ಸಫಾನ್ ಅಧ್ಯಾಯ ಅಂತ್ಯಗೊಳ್ಳುತ್ತಾ ಇವೆ. ಎಸ್ತಗಾರರು ತಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ಮುಂದುವರಿಸುವರು? ಇದಾಗಿದೆ ಎಲ್ಲೂ ಈ ವೋಲ್ಟೇಜಿನತ್ತ ಸಾಗ್ತಾ ಇದೆ. ನೂತನ ದಂಡುಗಾರಿಕಾ ಕೂಟಕ್ಕೆ ಖಂಡಿತವಾಗಿಯೂ ಟೈಸನ್ ಆಗಿರಬಹುದು ಖಚಿತ. ಎಸ್, ಟೈಸನ್ ರವರ ಆಗಮನವಾಗಿದೆ ಮೈದಾನಕ್ಕೆ. ಮುಂದಿನ ಪಂದ್ಯದ ಅದೃಷ್ಟದ ನಾನು ಚಿಮ್ಮಗ ಕಾರ್ಯಕ್ರಮಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ವಿದ್ವಾರ್ ಬಾಯ್ಸ್ ಶಾಗುಟೇನ ತಂಡದ ಕಪ್ತಾನ ದಯವಿಟ್ಟು ಸಾಗು ಬನ್ನಿ. ವಿದ್ವಾರ್ ಬಾಯ್ಸ್ ತಂಡದ ಅದ್ಭುತ ಆಟಗಾರ ಕ್ಯಾಪ್ಟನ್ ಶಾಗುಟೇನ ಬನ್ನಿ. ಅದೃಷ್ಟದ ನಾನು ಚಿಮ್ಮಗ ನೆರವೇರಬೇಕಾಗಿದೆ. ಈ ನಿಟ್ಟಿನಲ್ಲಿ ತಮ್ಮನ್ನ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಎಸ್, ಟೈಸನ್ ಆಗಮನವಾಗಿದೆ. ಓಟ ಬಾಲಕನ ಹಿಂಭಾಗಕ್ಕೆ ಸರಿದ ಚೆಂಡು ಕ್ಯಾಚ್ ಮಾದರಿಯಲ್ಲೇ ನೆರಪತನ. ನಿರಂತರ ಹುಡುರುಗಳು ಕಳೆದುಕೊಳ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ಥಿತಿಗತಿಯಲ್ಲಿ ಬದಲಾವಣೆ ತರುವ ಈ ನಿಟ್ಟಿನಲ್ಲಿ ಮತ್ತೊಂದು ಉದರಿ ಕಳೆದುಕೊಳ್ತಾ ಇದೆ ಟೀಮ್ ಎಲಿಗೆಂಟ್. ಟೈಸನ್ ಅಧ್ಯಾಯ ಕೂಡ ಶೂನ್ಯ ಸಂಪಾದನೆಯಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಕೀರ್ತನ್ ತನ್ನ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ನಾಲ್ಕು ಒಬ್ಬರು ಮತ್ತು ಮೂರು ಶತ ಮುಕ್ತಾಯ. ಆದರೆ ಒಂದಂತೂ ಸತ್ಯವಿದೆ, ಶಂಶುವನ್ನು ಕೂಡ ಮೈದಾನದಲ್ಲಿ ಎಲ್ಲಿಯವರೇ ಶಂಶು ಮೈದಾನದಲ್ಲಿದ್ದಾರೆ. ಖಂಡಿತವಾಗಿಯೂ ಯಾವ ಸಮಯಕ್ಕೂ ಪರಿಸ್ಥಿತಿಯನ್ನ ಬದಲಿಸಬಲ್ಲಂತ ಎಲ್ಲ ಕೆಪಾಬಿಲಿಟಿ ಅವರ ಹತ್ರ ಇದೆ ಖಂಡಿತವಾಗಿಯೂ. ಕೀರ್ತನ್ ತನ್ನ ಒಬ್ಬರಿನ ಚತುರ್ಥ ಹೆಸವನ್ನ ಎಸೆಯುವರ ಇಪ್ಪತ್ತ ಒಂದು ಎಸೆತಗಳ ಮುಂದೆ ನಲವತ್ತ ಎರಡು ಓಟದ ಅವಶ್ಯಕತೆ. ವಿ ನೀಡ್ 21 ಓವರ್ ರಿಕ್ವೈರ್ಡ್ ಟು 42 ರನ್ಸ್. ಅದೇ ರೀತಿಯಲ್ಲಿ ಶಿವಮೊಗ್ಗ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಆಗಮಿಸಿ ಅದೃಷ್ಟದ ನಾನು ಚಿಮ್ಮಗೆ ಮುಂದುವರಿಯಬೇಕಾಗಿದೆ. ಶಿವಮೊಗ್ಗ ಸ್ಟ್ರೈಕರ್ಸ್ ತಂಡದ ಕಪ್ತಾನ ತಕ್ಷಣವೇ ಬನ್ನಿ. ಎದುರಾಳಿ ತಂಡದ ವಿದ್ವಾರ್ ಬಾಯ್ಸ್ ತಂಡದ ಕಪ್ತಾನ ಶಾಗುದ್ದೀನ್ ತಮ್ಮನ್ನ ಕಾಯುತ್ತಿದ್ದಾರ. ಬ್ಯಾಟಿಂಗ್ ನಾನು ಅವಾಗಲೇ ತಿಳಿಸಿದ್ದೆ, ಶಂಶು ಇನ್ನು ಕೂಡ ಮೈದಾನದಲ್ಲಿ ಜೀವಂತ. ಹತ್ತೊಂಬತ್ತರ ಮುಂದೆ 35 ಸವಾಲು, 91 ರನ್ನಿನ ಜೋಡಣೆಯಾಗಿದೆ. ನೋಡೆ ದಯವಿಟ್ಟು ಯಾರು ಕೂಡ ಮೈದಾನದ ಒಳಗಡೆ ಪ್ರವೇಶಿಸುವಂತಿಲ್ಲ. ಇವಾಗ ಎರಡು ಅಬಲಿಷ್ಟ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗಿ ಬರುತ್ತಾ ಇದೆ. ಈ ನಿಟ್ಟಿನಲ್ಲಿ ಶಂಶು ನೋಡೆ ಮುಂದುವರಿಸುವರು ತನ್ನ ಜವಾಬ್ದಾರಿಯನ್ನ.
ಅವ್ರು ಮಾಡ್ತಾರ ಒಂದ್ ಸೆಕೆಂಡ್ ಟಾಸ್ ಟಾಸ್ ಇರುವಂತವರು ತಮ್ಮ ಊಟದ ಆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳಿ. ಯಾಕೆಂದರೆ ನಿರಂತರವಾಗಿ ಪಂದ್ಯವಂತೂ ಸಾಗ್ತಾ ಇದೆ. ಆಹಾ ಸಮಯಕ್ಕನುಸಾರವಾಗಿ ತಮ್ಮ ಪರಿಸ್ಥಿತಿ ನೋಡಿಕೊಂಡು ಅವರವರ ಕಾರ್ಯಗಳನ್ನು ನೆರವೇರಿಸಿಕೊಳ್ಳಿ. 1:45 ಒಬ್ಬರು ನಂಬರ್ 5 ಮುಕ್ತಾಯ. ಜೀವನದಲ್ಲಿ ಸೋಲು ಕಂಡವರ ಕಡೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಯಾಕೆಂದರೆ ಅವರ ಬಳಿ ಅಹಂಕಾರವಿರುವುದಿಲ್ಲ, ಬದಲಾಗಿ ಅನುಭವವಿರುತ್ತದೆ. ಅವರ ಬಳಿ ಅಹಂಕಾರವಿರುವುದಿಲ್ಲ, ಬದಲಾಗಿ ಅನುಭವವಿರುತ್ತದೆ. ಈ ಮಾತನ್ನು ರವಾನಿಸಿಕೊಳ್ಳುತ್ತಾ ಆತ್ಮೀಯರೇ, ವಿವರ ನಂಬರ್ 5 ಮುಕ್ತಾಯ. ಖಾತೆಯಲ್ಲಿ 92 ರನ್ ಜಮಾವಣೆಗೊಳ್ಳಿವೆ. ಈ ನಿಟ್ಟಿನಲ್ಲಿ ಇನ್ನುಳಿದ 18 ಮುಂದೆ 34 ರನ್ನಿನ ಸವಾಲಿದೆ. ಶಂಶುವಂತ ಮೈದಾನದಲ್ಲಿ ಜೀವಂತ ಎದುರಾಳಿ ತಂಡದಲ್ಲಿ ಜವಾಬ್ದಾರಿಯುತವಾಗಿ ಎಸೆಯಬಲ್ಲ ಎಸೆಗಾರರು ಮುಂದುವರಿಯಬೇಕಾಗಿದೆ. ಯಾವ ಸಮಯದಲ್ಲಿ ಪರಿಸ್ಥಿತಿ ಅಂತ ಇಲ್ಲಿ ಬದಲಾಗಬೇಕಾಗಿದೆ. ಕಾರಣ ಎರಡೂ ತಂಡಗಳು ಬಲಿಷ್ಠ ತಂಡಗಳು. ಆಮ್ದಾನ ಹೂಡಿತು ತಂಡದ ಕಪ್ತಾನ. ಆರನೇ ಒಬ್ಬರನ್ನ ಕೈಗೆತ್ತಿಕೊಳ್ಳು ತಂದಾನ ಹೂಡಿತು ಪ್ರಥಮ ಎಸೆತನ್ನ ಎಸೆಯುವರು ಶಂಶೇರ್ ಅವರಿಗೆ. ನಾಬಾಲ್ ಎಂಬ ತೀರ್ಪುಗಾರಿಕೆ ಬರುತ್ತಾ ಇದೆ ತೀರ್ಪುಗಾರಿಕಾ ಪೀಠದಿಂದ. ಮಾನವೀಯತೆ ಖಂಡಿತವಾಗಿಯೂ ಸ್ಪೋರ್ಟ್ಸ್ ಮ್ಯಾನ್ ಒಟ್ಟಿಗೆ ಖಂಡಿತವಾಗಿ ಅದು ಬೇಕಿದ್ದು. ಕಾರಣ ಇವತ್ತಿನ ಮೈದಾನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರೀಡೆಯಲ್ಲಿ ಮಾತ್ರ ಎದುರಾಳಿಗಳಾಗಿರಬಹುದು, ಈ ಸೀಮಾ ರೇಖೆ ಗಡಿ ದಾಟಿದ ನಂತರ ಇವರೆಲ್ಲರೂ ಆತ್ಮೀಯರು, ಸ್ನೇಹಿತರು. ಖಂಡಿತವಾಗಿ ಈ ಮಾತನ್ನು ರವಾನಿಸಿಕೊಳ್ಳುತ್ತಾ ಸೋಲು ಗೆಲುವು ಫ್ರೀ ತನ್ನ ಯಾವ ರೀತಿಯಲ್ಲಿ ಅನುಭವಿಸಬೇಕಾಗಿದೆ ಎಂಬುದಾಗಿದೆ ಸವಾಲು. ಇಲ್ಲಿ ಶಾಮ್ಶು ಶಾಮ್ಶು ಅನ್ನ ಕಟ್ಟಿಹಾಕಬೇಕಾಗಿದೆ ಅಂದಾ ನೋಡುತ್ತಿ. ಮೂರು ರನ್ನುಗಳು ತನ್ನ ದಾಯಿಸಿಕೊಂಡ ಶಾಂಶು ಸರಿ ಮಾಧ್ಯ ಚನ ಗಾಳಗಾಳಿಯಲ್ಲಿ ಚೆಂದು ಎಲ್ಲ ಎಡವಟ್ಟು ಅವಕಾಶ ಜೀವದಾನ ಶಂಶೂರ್ ಅವರಿಗೆ ಲಭಿಸ್ತಾ ಇದೆ. ಕಪ್ತಾನ ನೋಡ್ತಾ ಇದ್ದಾರ ಆಮ್ದಾನ್ ಉಡುಪಿ. ಒಂದು ಕಡೆ ಜಾದುವನ್ನು ನಡೆಸಬೇಕಾಗಿದೆ, ದಾಂಡಿಗಳನ್ನು ಕಟ್ಟಿ ಹಾಕಬೇಕಾಗಿದೆ. ಅಂದಾನ ಯಾಕ್ಸ್ಟಂಪಿನ ಹೊರಭಾಗದಲ್ಲಿ ಚೆಲ್ಲಿದ ಚೆಂಡು ಈ ಬಾರಿ ಅಡ್ಡ ಚೆಂಡು ಎಂಬ ನಿಶಾರ. ಶಾಂತಿ ಶಹನೆ ಸುವಾರ್ಥಪ್ರಯುಕ್ತವಾಗಿ ಕ್ರೀಡಾ ಅಂಪೈರ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಪ್ಲೀಸ್ ಗಿವ್ ಮೀ ಕೋಪರೇಟ್ ಹೋಸ್ಟ್.
and give a good suggestion. Wait and see, he will give good decision, okay? Anyway. Yes. And avoid. ಅವಶ್ಯಕತೆ ಶಾಂಶು ಅಂತೂ ಈ ಸೀಸನ್ ಗಳಲ್ಲಿ ತನ್ನ ಫಾರ್ಮ್ ಅನ್ನ ಪಡೆದುಕೊಂಡ ಆಟಗಾರ. ಅದ್ದೂರಿಯ ಕ್ರಿಕೆಟ್ ಇದು ನೋಡ. ಸೆಮಿಫೈನಲ್ ಗೆ ಲಗ್ಗೆ ಇರುವ ತಂಡ ಯಾವುದು ಇನ್ನೂ ಕೂಡ ಪ್ರಶ್ನೆಗೆ ಉತ್ತರವಿಲ್ಲ. ಕಾರಣ ಹನ್ನೆರಡರ ಮುಂದೆ 13 ರನ್ನಿನ ಅವಶ್ಯಕತೆ. 12 गेंद पर 13 रनों की आवश्यकता मैच जीतने के लिए. बेहतरीन आयोजन गल्फ कर्नाटक कुटुंबा की तरफ से. कर्नाटक क्रिकेट लीग बेहतरीन तरह से आयोजित किया है. देखिए समय 1:50 समाप्त हो चुकी है. कौन सी टीम सेमीफाइनल पर आ जाएगी, यह है सवाल. किसकी बारी है? सत्रह ओवर सभी सवाल के सामने. दूसरे क्वार्टर फाइनल मुकाबला मध्य ಒಂದು ರನ್ನಿನ ಜೋಡಣೆ ನಾಡೆ ಸಂಸ್ಥೆಯನ್ನು ತನ್ನದಾಗಿಸಿಕೊಳ್ಳುವಾಗ ಯಾವ ರೀತಿಯಲ್ಲಿ ಕೀರ್ತನ್ ತನ್ನ ಇಷ್ಟಗಾರಿಕೆಯನ್ನು ನಿಭಾಯಿಸಬೇಕಾಗಿದೆ. 111 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಕೀರ್ತನ್ ತನ್ನ ಬಗರಿನ ದ್ವಿತೀಯ ಸತ ಚಾಲ್ತಿಯಲ್ಲಿ ಚಿತ್ತಣ ಅಂತ ಅತ್ಯಾಯ ಅಂತ್ಯಗೊಳ್ತಾ ಇದೆ. ಬ್ಯಾಕ್ ಟು ಫೀಲ್ಡ್ ಅಂತ ಮಾರ ದ ಡೇಂಜರಸ್ ಮಾರ ಸತಗಳ ಮುಂದೆ 40 ರನ್ನಿನೊಂದಿಗೆ ಬ್ಯಾಕ್ ಟು ಫೀಲ್ಡ್ ಶ್ಯಾಮ್ ಶೇಷುಲಿಯಾ. 12 ಗೇಂದ್ ಬರ 40 ರನ್ ಕಮಾ ಚುಕೆ ಇದೆ. ದೇಖಿಯೋ ಶ್ಯಾಮ್ ಶೇನೆ ಯಾವ ತಂಡ ಸೆಮಿಫೈನಲ್ ಗೆ ಲಗ್ಗೆ ಎಂಬ ವಿಚಾರ ಬಂದಾಗ ಶಂಸೋದರಿ ಎಂದು ಕಳೆದುಕೊಂಡಿದೆ ನಾಳೆ. 10 ಮುಂದೆ 12 ಸವಾಲು. 10 ಗೇಂದ್ ಬರ 12 ರನ್ ಅಂತ ಅವಶ್ಯಕತೆ. 10 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ ಇರುವಾಗ ಕೀರ್ತನ್ ತನ್ನ ಜಾದುವನ್ನು ಮುಂದುವರಿಸಿ ಬಿಟ್ಟರು. 114 ರನ್ನನ್ನು ಜಮಾವಣೆಗೊಳಿಸಿದ ತಂಡ ಟೀಮ್ ಎಲಿಗೆಂಟ್ ಮ್ಯಾಂಗ್ಲೂರ್. ಯಾರನ್ನೇ ಆದರೂ
ಪರೀಕ್ಷಿಸದೆ ನಂಬಬಾರದು, ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು. ಆದರೆ ನಂಬಿದ ಮೇಲೆ ಅಂತೂ ಪರೀಕ್ಷಿಸಬಾರದು, ನಂಬಿದ ಮೇಲೆ ಅಂತೂ ಖಂಡಿತವಾಗಿಯೂ ಪರೀಕ್ಷಿಸಬಾರದು ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಹೈ ವೋಲ್ಟೇಜ್ನತ್ತ ನಾವು ಸಾಗಿ ಬರುತ್ತಾ ಇದ್ದೇವೆ. ಹತ್ತರ ಮುಂದೆ ಹನ್ನೆರಡರ ಸವಾಲಿದೆ. 114 ಖಾತೆಯಲ್ಲಿ ಇದೀಗ ನಡೆದಂತಹ ಅದೃಷ್ಟದ ನಾಣ್ಯ ಚಿಮ್ಮಗೆ ಕಾರ್ಯಕ್ರಮದಲ್ಲಿ ವಿದ್ವಾರ್ ಬಾಯ್ಸ್ ಮ್ಯಾಂಗ್ಳೂರ್ ಎಂಬ ತಂಡವು ಅದೃಷ್ಟದ ನಾಣ್ಯ ಚಿಮ್ಮಗೆಯನ್ನು ಗೆದ್ದುಕೊಂಡು ದಂಡಿಗಟ್ಟುವನ್ನು ಆಯ್ದುಕೊಂಡಿದೆ. ಎದುರಾಳಿ ತಂಡ ಕ್ಷೇತ್ರಪಾಲನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಂಡು ಬನ್ನಿ ಮುಂದಿನ ಪಂದ್ಯಕ್ಕೆ. ಶಿವಮೊಗ್ಗ ಸ್ಟ್ರೈಕರ್ಸ್ ಕಡೆಗೆ ಗಮನ. ಮುಂದಿನ ಪಂದ್ಯಕ್ಕೆ ಕ್ಷೇತ್ರಪಾಲನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ. इस तरह होना चाहिए. एक तरफ से एलिगेंट, दूसरी तरफ से कटिल. ಹೈ ವೋಲ್ಟೇಜ್ ಕದನದಲ್ಲಿ ನಾವುಗಳಿದ್ದೇವೆ ನೋಡಿ. ಒಂದು ಎಸೆತವಿದೆ ನೋಡಿ. ಏಳರ ಮುಂದೆ ಐದರ ಸವಾಲು, ಏಳರ ಮುಂದೆ ಐದರ ಸವಾಲು. ಎರಡು ಬಲಿಷ್ಠ ತಂಡಗಳ ನಡುವಿನ ಜಿದ್ದಾಜಿದ್ದಿನ ಕಾಲದ ನಾಡು. ಚಕ್ಕಿಯಾಗುತ್ತಿದೆ ಚೆಂಡು. ಆರರ ಮುಂದೆ ಐದರ ಸವಾಲಿದೆ ನೋಡಿ. ಖಂಡಿತವಾಗಿಯೂ ಈ ರೀತಿಯಲ್ಲಿ ಮುಂದುವರಿಯಬೇಕು ಪಂದ್ಯ. ನೋಡಿ, ಈ ಕ್ವಾರ್ಟರ್ ಫೈನಲ್ ಮುಕ್ತಾಯದ ನಂತರ ಕರ್ನಾಟಕ ಕುಟುಂಬ, ಈ ಒಂದು ಸ್ವಯಂ ಸೇವಕರು, ಸಂಘಟಕರು ಎಲ್ಲರೂ ಮೈದಾನ ನಂಬರ್ 7 ದಾಪಿಸಿ. ಆರರ ಮುಂದೆ ಐದರ ಸವಾಲಿರುವಾಗ ಎಸ್ತಗಾರಿಕಾ ಪೀಠ ಯಾರ ಸವಾಲಾಗಿರಬಹುದು? ಇದಾಗಿದೆ ಸವಾಲು. ದಾಂಡುಗಾರಿಕಾ ಪೀಠದಲ್ಲಿ ಶಾಹಿ ನೆಲ್ಯಾಡಿ. ದಂಡುಗಾರರ ಸರದಿಯೇ ಇದೆ ಎಲಿಗೆಂಟ್ ಮ್ಯಾಂಗ್ಳೂರ್ ತಂಡದಲ್ಲಿ ನೋಡೆ. ಎದುರಾಳಿ ತಂಡ ಎಸ್ತಗಾರಿಕಾ ಪೀಠ ಅಂತಿಮ ಬಗರ ಜಾದುವಾಗಿ ಪರಿಣಮಿಸಬಹುದು. ಇಷ್ಟರವರೆಗೆ ನೋಡಿದ್ದೆಲ್ಲ ಚಿತ್ರಣವೇ. ಅಂತಿಮ ದ್ವಂದ್ವವರು ಡೆತ್ತುವರು ಯಾವ ರೀತಿಯಲ್ಲಿ ನಿಭಾಯಿಸುವರೆ ಎಂಬುದಾಗಿದೆ ಸವಾಲು. ಆರರ ಮುಂದೆ ಐದರ ಸವಾಲು. ಆರು ಪಂದ್ಯ 5 ರನ್ 8 ಲಕ್ಷಂ. ಆರು ಎಸೆತಗಳ ಮುಂದೆ 5 ಓಟದ ಅವಶ್ಯಕತೆ. ಜೆ ಗೇಂದ್ ಪರ 5 ರನ್ ಓಟ ಅವಶ್ಯಕತೆ ಸಮಯದಲ್ಲಿ ಅಡಿಕೆ ಏಕ ಬೆಹತರೀನ್ ಖಿಲಾಡಿ ಬಲ್ಲೆಬಾಜಿ ಕಿ ಸ್ಥಾನ ಪರ ಶಾಹಿಲ್ ಕರೆಗೆ ಗೇಂದಬಾಜಿ ಕಿ ನಾಮ ಪರ. ಮ್ಯಾಚ್ ಜೀತೋ ಚುಕಿಯ ಈ ಪಂದ್ಯ ಗೋಟವನ್ನ ತನ್ನದಾಗಿಸಿಕೊಳ್ತಾ ಇದೆ ನೋಡಿ. ಎಲಿಗೆಂಟ್ ಮ್ಯಾಂಗ್ಳೂರ್ ಎಂಬ ಬಲಿಷ್ಠ ತಂಡ ಕ್ವಾರ್ಟರ್ ಫೈನಲ್ ನಲ್ಲಿ ಸೆಣಸಾಡಿದಂತ ಕಟೀಲ್ ಫ್ರೆಂಡ್ಸ್ ತಂಡ, ಈ ತಂಡ ಅಂತಿಮಾಂತರವರೆಗೂ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸೆಣಸಾಡಿದ್ದೀರಿ. ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನೋಡಿ, ಅದೇ ರೀತಿಯಲ್ಲಿ ಕರ್ನಾಟಕ ಕ್ರಿಕೆಟಲ್ಲಿ ಇದರ ಎಲ್ಲ ಸರ್ವ ಓಲ್ ಎಂಟ್ರೆನ್ಸ್ ದಯವಿಟ್ಟು ಮೈದಾನ ನಂಬರ್ 7 ರತ್ತ ಧಾವಿಸಿದ್ದನ್ನೇ. ನಿಮ್ಮೆಲ್ಲ ಇದುವರೆಗೆ ನೀಡಿದಂತಹ ಸೇವೆ ಸಹಕಾರಗಳನ್ನು ನಾವು ಗುರುತುಪಡಿಸಿಕೊಳ್ಳುತ್ತಾ ಅಂತಿಮ ಹಂತದವರೆಗೂ ನಾವುಗಳು ತಮ್ಮ ಈ ಒಂದು ಸಹಾಯದ ಬಗ್ಗೆ ನಿರೀಕ್ಷಿಸ್ತಾ ಇದ್ದೇವೆ. ಈ ಪ್ರೋತ್ಸಾಹ ಇನ್ನು ಮುಂದೆಯೂ ಕೂಡ ನಮ್ಮೊಂದಿಗೆ ಮುಂದುವರಿಯಲಿ ಎಂದು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.
Hola.